दिन बाबा साहेब अंबेडकर जयंत्योत्सव शुभाशय को दिन मैसूर नगर पोलिस वत मत मैसूर नगर उदयगिरी पोलिस खाते वत भय बेड़ एचरी कोविड 19 बे निलूल स्ने रमजान मत बे उगादी उदयगिरी मत राजीव नगर मत शांति नगर एला मसीदी मुखंड मत उलमे आगमार सदेश मुदे को मुख्य सिद्धवागी एसीपी शशिधर आगमार सर्व समय समय वेदिक मेले उपस्थित सर्कल इंस्पेक्टर पी के राजु स्वागत मैसूर नगर कॉर्पोरेशन डेप्यूटी मेयर आफ्ता बेगोर स्वागत शांति नगर मत राजनगर कॉर्पोरेटर पंडु अलियास अयास पाशा मौलाना खारी फया साहब मत रीति उदयगिरी सब इंस्पेक्टर आगे जयकीर्ति स्वागत मत शांति नगर मत होशन नगर पार्पड बशीर नमी नम एम एम ए मसीदी डायरेक्टर आगे कलीमुल्लास मेस्को कलीम नम जो और स्वागत पवित्र रमजान मासाचरण शुभाशय पवित्र रमजान मासाचरण एलू कूड़ा शांति समृद्धि नेमू सदर्भली अत्यगत्यवाद कोरोना एंब महामारी मुक्ति आरोग्य आरोग्य धर्मगुरु एलू कूड़ा दयपाली अंत नान परवा प्रार्थस्ता विशेषवा कुरान अंश भाला कार्यूदा गमन से विशेषवा नन के भाला प्रीति पात्रवाद अदरली अंश अरे निरे मन हसुनल वे तुम ऊटमी नेमदी अर्थ इला भाला अर्थ है अदरू कोरोना महामारिया सदर्भल अब केवल ना दान अस्टे तकल कोरोना महामारिया सदर्भली अदर नेर भाला वलरबल अद्क तुतावर अदर बे अरीवर नम ने मनवर आगे गोत सो ना हे आरोग्य दृष्टिया नम कुटर नम हिरीर नम हम नम प्रीति पात्र ना कोरोना महामारी अब अटैक आगबार्थ ना मुनचरक वहस्तो नम ने मन नम बीदी नम अक्पक मन नम समाज नम ऐरिया नम मोहल्ला नम गली आरोग्य भाला मुख्य आगते सुसंदर्भली नावेलू कूड़ा मुनचरक विशेषवा नम उदयगिरी ठाना व्याप्तली कोरोना महामारी तवेलू कूड़ा ऐन सरकार नडवल है गईडेंस मार्गदर्शन सूत्र अदान पालस मुखेना ना अदान तड़गटली पण कोश्यकता अदर सल विशेषवा मोदलने अंश ऐन हेतारे कंटेनमेंट जोन नमेंगे एरने वर्ष निजवा कड़े वर्ष कूड़ा रीति आगे युगि हम प्रारंभ आयत रमजान मासाचरण शुरुआत कोरोना महामारी शुरुआत अगेल ऐन ना तरह
ಹಲವಾರು ಹತ್ತಾರು ನೂರಾರು ವರ್ಷಗಳಿಂದ ಏನು ಸಂಪ್ರದಾಯಗಳನ್ನ ಪಾಲಿಸ್ಕೊ ಬಂದಿದ್ವಿ ಆ ಎಲ್ಲ ಸಂಪ್ರದಾಯಗಳಿಗೆ ಅನಿವಾರ್ಯವಾಗಿ ತಿಲಾಂಜಲಿಯನ್ನು ಇಟ್ಟು ನಾವು ಕೆಲವೊಂದು ರಿಸ್ಟ್ರಿಕ್ಷನ್ ನಿರ್ಬಂಧವನ್ನು ವಿಧಿಸ್ಕೊಂಡು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಮಯ ಒಂದು ವಿಪರ್ಯಾಸದ ಸಂಕಷ್ಟದ ಸಮಯ ಬಂದಿತ್ತು ಆಗ ನಮಗೆ ಅದು ಕಳೆದ ವರ್ಷ ಹೊಸತು ಆದರೆ ಈ ವರ್ಷ ಏನಾಗಿದೆ ನಿಜವಾಗಿ ಎಲ್ಲ ನಾಗರಿಕರ ಮತ್ತು ನಮ್ಮ ಜನಪ್ರತಿನಿಧಿಗಳ ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ಮಸೀದಿ ಸಮಿತಿಗಳು ಮಾಜಿ ಮಿತ್ರರು ನಿಜಕ್ಕೂ ಸಹಕಾರ ಕೊಡ್ತಾ ಇದ್ದಾರೆ ಯಾಕೆಂದರೆ ಕಳೆದ ವರ್ಷ ಈ ಕೊರೋನಾ ಮಹಾಮಾರಿಗೆ ತುತ್ತಾಗಿ ನಮ್ಮ ಆಪ್ತರು ನಮ್ಮ ಪ್ರೀತಿಪಾತ್ರರು ನಮ್ಮ ಹಿರಿಯರು ನಾವು ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದಿರತಕ್ಕಂಥದ್ದು ನರಳಾಟ ಆಸ್ಪತ್ರೆಗಳಲ್ಲಿ ಜನಪ್ರತಿನಿಧಿಗಳಿಗೆ ಗೊತ್ತು ಎಷ್ಟು ಇದಾಗ್ತಾ ಇದೆ ಈಗ ಅಪ್ಪದವರು ಮಾತಾಡ್ತಾ ಇದ್ರು ಕ್ರಮೇಣ ಕ್ರಮೇಣ ಅದು ಜಾಸ್ತಿ ಆಗ್ತಾ ಇದೆ ಆದರೆ ಸಮಾಜದ ಎಲ್ಲ ವಲಯದಲ್ಲಿ ವಿಶೇಷವಾಗಿ ದುಡಿಯುವ ವರ್ಗದಲ್ಲಿ ಅದು ಗೊತ್ತಾಗ್ತಾ ಇಲ್ಲ ಅದೊಂದು ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ ಬಟ್ ಏನಾಗುತ್ತೆ ಯುವಕರು ವಿಶೇಷವಾಗಿ ನಿಜ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಆದರೆ ಮನೆಯಲ್ಲಿ ವಯಸ್ಸಾದಂಥ ಹಿರಿಯರಿರ್ತಾರೆ ಮಕ್ಕಳಿರ್ತಾರೆ ಕಾಯಿಲೆಗೆ ತುತ್ತಾದಂಥ ವ್ಯಕ್ತಿಗಳಿರ್ತಾರೆ ಎಲ್ರಿಗೂ ನಮಸ್ಕಾರ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಮುಗಿಸ್ತೀವಿ ಪ್ರೇಯರ್ ಸ್ಟಾರ್ಟ್ ಆಗೋದಿದೆ ನನಗೆ ಒಂದು ತುರ್ತಾಗಿ ಒಂದು ಮೀಟಿಂಗ್ ಕರೆದರು ಡಿ ಸಿ ಪಿ ಅವರು ಹಾಗಾಗಿ ಎಲ್ಲ ಎಸ್ ಸಿ ಪಿಗಳು ಎದ್ದಿದ್ದರಿಂದ ಬಳಿ ತಡ ಆಗಿದೆ ಅವರಿಗೆ ಕ್ಷಮೆ ಇರಲಿ ಈಗ ಆಲ್ರೆಡಿ ಇದ್ರ ಬಗ್ಗೆ ಗೈಡ್ಲೈನ್ಸ್ ಬಗ್ಗೆ ನಿಮಗೆ ತಿಳಿಸಿದ್ದಾರೆ ಇನ್ಸ್ಪೆಕ್ಟರ್ ಈಗ ಇದರಲ್ಲಿ ನಮಗೆ ಮೈನಾರಿಟಿ ವೆಲ್ಫೇರ್ ವರ್ಕ್ ಮತ್ತು ವಂಚಿ ಡಿಪಾರ್ಟ್ಮೆಂಟಿಂದ ಏನು ಹೊರಡಿಸಿದ್ದಾರೆ ಕಳೆದ ಬಾರಿ ಕೂಡ ಈ ಥರ ಒಂದು ಗೈಡ್ಲೈನ್ಸ್ ಬಂದಿತ್ತು ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದೀರಿ ಕಳೆದ ಬಾರಿ ಕೂಡ ಇದೇ ಇದು ತುಂಬ ದೊಡ್ಡ ಮಾಸ್ಕ್ ಇದೆ ಇದು ಸ್ಟೇಜ್ ಬೈ ಸ್ಟೇಜ್ ಇದಿದೆ ಅಂಥದ್ರಲ್ಲಿ ಹೆಚ್ಚು ಜನ ಬಂದರೆ ಹ್ಯಾಕ್ ಮಾಡಬೇಕು ಏಕೆಂದರೆ ಇದರಲ್ಲಿ ತುಂಬ ಒಂದು ಕಮಿಟಿ ಮಾಡಬೇಕು ಅಂತ ಹೇಳಿದ್ದಾರೆ ನಿಮ್ಮ ಮಾಸ್ಕ್ ಹೋಗಿದ್ದರೆ ಒಂದು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಒಂದು ಮುತಾವಲಿ ಕಮಿಟಿ ಒಳಗ್ಬೋದು ಮುಸಲೀಸು ಇಮಾಮ್ಸು ಮುಸಾಮ್ಸ್ ಎಲ್ಲದರ ಬಗ್ಗೆ ಸಪ್ರೇಟ್ ಇದೆ ಗೈಡ್ಲೈನ್ಸ್ ನಿಮಗೆ ಕೊಟ್ಟಿದ್ದಾರೆ ಅದರ ವಿವರಿಸಿ ಹೇಳಿದ್ದಾರೆ ಯಾವ್ದಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಆಮೇಲೆ ನೀವು ಕೇಳ್ಕೊಳ್ಬೇಕಾದ್ರೆ ಬಟ್ ನಮಗೆ ಏನಂತ ಮೇಜರ್ ಭಾಳ ಇಂಪಾರ್ಟೆಂಟು ನಮ್ಮದು ಮೂಲ ಮಂತ್ರ ಮಾಸ್ಕ್ ಧರಿಸತಕ್ಕಂಥದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು ಸ್ಯಾನಿಟೈಸರ್ ಬಳಸ್ತಕ್ಕಂಥದ್ದು ಇದು ಮೂಲ ಮಂತ್ರ ಇದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈ ಸರಿ ಏನಾಗ್ತದೆ ಈ ರಂಜಾನ್ ಸಮಯದಲ್ಲಿ ಕೆಲವು ಉಪವಾಸ ಬಿಡುವಾಗ ಮನೆಯಲ್ಲೇ ಬಿಡಿ ಇಲ್ಲಿಗೆ ಆಹಾರ ಪದಾರ್ಥಗಳನ್ನು ತರಬಾರ್ದು ಇಲ್ಲಿ ಉಪಯೋಗಿಸಬಾರ್ದು ಅನ್ನೋದ್ರ ಬಗ್ಗೆ ಇದೆ ಮತ್ತು ಏನು ನಾವು ಲಾಸ್ಟ್ ಟೈಮ್ ಮಾರ್ಕ್ ಮಾಡಿದ್ವಿ ದಯವಿಟ್ಟು ಅದನ್ನು ಮೇಂಟೈನ್ ಮಾಡಬೇಕು ಯಾಕೆಂದರೆ ಪ್ರಾರಂಭದಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಸುಮಾರು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಒಳಗೆ ಕರ್ಕೊಂಡ್ಬಂದು ಆರ್ಗನೈಸರ್ಸೇ ತೋರಿಸಿದ್ರು ತಗೊಳ್ಳಿ ಸರ್ ಫೋಟೋ ಅಂತ ನಮಗೆ ಖುಷಿಯಾಯಿತು ಆ ಪ್ರೌಡ್ನೆಸ್ ಅಂದರೆ ಏನಂದರೆ ಅಷ್ಟು ಮೇಂಟೈನ್ ಮಾಡಿದ್ವಿ ನಾನೀಗ 6 ಫೀಟ್ ಅಂತ ಇದೆ ಸಾಧ್ಯವಾದಷ್ಟು ಮಾರ್ಕ್ ಮಾಡಿ ಡಿಸ್ಟೆನ್ಸ್ನೇ ಮಾಡಿ ಅದನ್ನು ಮೂರು ಭಾಗಗಳಲ್ಲಿ ಮಾಡಿ ಅಂತ ಕೂಡ ಹೇಳಿದ್ದಾರೆ ನಮಾಜ್ ಇದರಲ್ಲಿ ಓದಿದ್ರೆ ಗೊತ್ತಾಗ್ತದೆ ಸಮಯ ಸಾಕಾಗಲ್ಲ ಜನ ಜಾಸ್ತಿ ಇದ್ದಾರೆ ಅಂತಂದರೆ 3 ಬ್ಯಾಚ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಸ್ಟೇಜ್ ಬೈ ಸ್ಟೇಜ್ ಇದ್ದಾಗ ಓಕೆ ಹೊರಗೆ ಬರುವಾಗ ಹೊರಗೆ ಹೋಗೋ ಕ್ರೌಡ್ ಆಗುತ್ತೆ ಆ ಸಂದರ್ಭದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು ಏನು ಗೈಡ್ಲೈನ್ಸ್ ಇದೆ ಇದು ಇನ್ನೂ ಸ್ವಲ್ಪ ಮುಂದಕ್ಕೆ ಇದು ಕಠಿಣವಾಗಿ ಆಗ್ತದೆ ಈಗ ಇದ್ರ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಈಗ ಅವ್ರು ಆಲ್ರೆಡಿ ಹೇಳಿದ್ರು ಈಗ ಉಪಾಧ್ಯಕ್ಷರು ಅದರ ಬಗ್ಗೆ ಡೆಪ್ಯೂಟಿ ಮೇಯರ್ ಅವರು ಅಂತ ಆಮೇಲೆ ಮೊದಲೀಗ ಫಸ್ಟ್ ಅಮೆರಿಕಾ ಇದ್ದರೆ ನೆಕ್ಸ್ಟ್ 2nd ಇಂಡಿಯಾ ಇದೆ ಈ ಸಿಚುವೇಶನ್ ಈಗ ಆ ಥರ ಆಗ್ತದೆ ತುಂಬ ಯಾಕೆಂದರೆ ಲಾಸ್ಟ್ ಟೈಮು ತುಂಬ ಭಯ ಇತ್ತು ಸ್ವಲ್ಪ ಈಗ ಏನಾಗಿದೆ ಬರ್ತಾ ಬರ್ತಾ ಸ್ವಲ್ಪ ಭಯ ಕಡಿಮೆ ಆಗಿದೆ ಜನರಲ್ಲಿ ಬಟ್ ಸಾವಿರ ಸಂಖ್ಯೆ ನಂಗೆ ಅನಿಸ್ತಾ ಇಲ್ಲ ನಿಮ್ಗೆ ಆಗ್ತಾನೇ ಇದೆ ನಾನು ಗಮನಿಸ್ತಾ ಇಲ್ಲ ಅಷ್ಟೇ ಅದನ್ನು ಸರಿಯಾಗಿ ವ್ಯಾಕ್ಸಿನೇಷನ್ ತೊಗೊಂಡಿದ್ದೀವಿ ನಾವು ಸೇಫ್ ಅಂತ ಆ ಒಂದು ಅಭಿಪ್ರಾಯ ಬೇಡ ವ್ಯಾಕ್ಸಿನೇಷನ್ ತೊಗೊಂಡ್ರೂ ಕೂಡ ಆ್ಯಂಟಿಬಾಡೀಸ್ ಜನರೇಟ್ ಆಗಲಿಕ್ಕೆ ಸಮಯ ಬೇಕಾಗ್ತದೆ ಹಾಗಾಗಿ ನಾವು ಏನು ನಾವು ಮಾಸ್ಕ್ ಹಾಕ್ತಕ್ಕಂಥದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು ಅದರಲ್ಲಿ ಸ್ಯಾನಿಟೈಸರ್ ಬಳಸೋದು ಅದೆಲ್ಲ ಇರಲೇಬೇಕು ಒಳಗಡೆ ನೀವು ಏನು ಬರುವಾಗ ಪ್ರತಿಯೊಂದು ಹೇಳಿದ್ದಾರೆ ಅದರಲ್ಲಿ ಒಂದು ಪ್ರೇಯರ್ ಒಂದು ಬ್ಯಾಚ್ ಆಗುತ್ತೆ ಅಂತ ಅಂದರೆ ಆಗುವಾಗ ನೆಕ್ಸ್ಟ್ ಹೋದ ನಂತರ ಮತ್ತೆ ಕ್ಲೀನ್ನೆಸ್ ಮಾಡಬೇಕು ಸ್ಯಾನಿಟೈಸ್ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಮತ್ತೆ ಬಂದಾಗ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಮ್ಯಾಟ್ಗಳನ್ನ ತೊಗೊಂಡ್ಬನ್ನಿ ಮಾಡಿಬಿಟ್ಟು ವಾಪಸ್ ತಗೊಂಡು ಹೋಗೋತಾರ ಇಂಡಿವಿಜುವಲ್ ಹಿಂದೆ ಪ್ರಾಪರ್ಟಿ ಇರುತ್ತೆ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದೆಲ್ಲ ಅವಾಯ್ಡ್ ಮಾಡಿಲ್ಲ ಭಾಳ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಒಂದು ಏನಂತಂದರೆ ಯಾವುದೇ ಮಾಸ್ಕ್ಗಳಲ್ಲಿ ಆ ಥರ ಏನಾದರೂ ಸಮಸ್ಯೆಗಳು ಕೆಲವು ಕಡೆ ಈಗ ಹಾಸ್ಟೆಲ್ಗಳಲ್ಲಿ ಆಗ್ತಾ ಇದೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಆಗ್ತಾ ಇದೆ ಓಲ್ ಮಾಸೆ 60 ಜನ 20 ಜನ 30 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂತು ಅಂತ ಆ ರೀತಿ ಏನಾದರೂ ಸಮಸ್ಯೆಗಳಾಗ್ಬಿಟ್ರೆ ಈ ಮಾಸ್ಕ್ಗಳನ್ನು ಮುಚ್ಚ ಪರಿಸ್ಥಿತಿ ಬರೋದು ಬೇಡ ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಆ ಕಡೆ ಹೆಚ್ಚು ಗಮನ ಹರಿಸಿ ಆಮೇಲೆ ಸುಮ್ಮನೆ ಅದು ಇದ್ದೇ ಇದೆ ಅದು ನ್ಯಾಷನಲ್ ಗೈಡ್ಲೈನ್ಸ್ ಇರ್ತದೆ ಅದನ್ನು ಮತ್ತೆ ಲಾಕ್ಡೌನ್ ಮಾಡಿ ಸೀಲ್ ಡೌನ್ ಮಾಡಿ ಅನ್ನೋದು ಮತ್ತು ಕಂಟೈನ್ಮೆಂಟ್ ಝೋನ್ ಮಾಡೋದು ಆ ಥರ ಸಂದರ್ಭಗಳಿಲ್ಲ ಇಲ್ಲಿ ಆ ಥರ ಮತ್ತೆ ಆಗೋದು ಬೇಡ ಕಳೆದ ಬಾರಿ ತುಂಬ ಚೆನ್ನಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಈ ಸರಿ ಕೂಡ ಸಹಕಾರ ಕೊಡಿ ಮತ್ತು ಲಾಸ್ಟ್ ಟೈಮ್ ನಿಮ್ಮ ಇದು ನಮ್ಮ ಹೊರಕೆ ಇದರಲ್ಲಿ ಒಂದು ಇದನ್ನೇ ಮಾಡಿ ಎಲ್ಲರಿಗೂ ಮಾದರಿಯಾಗೋ ರೀತಿಯಲ್ಲಿ ಇಲ್ಲಿ ಎಂತೆಂಥ ಪೇಷಂಟ್ಸ್ ಬರ್ತಾರೆ ಪಾಸಿಟಿವ್ ಆ ಥರ ಸಸ್ಪೆಕ್ಟ್ ಇದ್ದಾರೆ ಸಸ್ಪೆಕ್ಟ್ ಆದರೆ ಏನಾದ್ರು ಅವರಿಗೆ ನೆಗಡಿ ಇದೆ ಸೀಟ್ ಇದೆ ಅಥವಾ ಏನಾದರೂ ಗಂಟಲು ನೋವು ಇದೆ ಜ್ವರ ಇದೆ ಅಂದರೆ ಏನು ಪ್ರಿಕಾಷನ್ಸ್ ತೊಗೋಬೇಕು ಎಲ್ಲ ಇದೆ ಅದರಲ್ಲಿ
ಎಲ್ಲ ಗೊತ್ತಿರೋ ವಿಷಯನೇ. ಈಗೇನಾಗಿದೆ ಮರೆತು ಬಿಟ್ಟಿದ್ದೀವಿ, ಈಗ ಸಮಯ ಗ್ಯಾಪ್ ಆಯ್ತಲ್ಲ, ಈ ಮತ್ತೆ ಅದು ಸೆಕೆಂಡ್ ಸ್ಟ್ರೈನ್ ಏನಿದೆ ಅದರಲ್ಲಿ ನಾವು ಓದ್ ಸರಿಗಿಲ್ಲ ಎಫೆಕ್ಟಿವ್ನೆಸ್, ಯಾಕಂದ್ರೆ ಈಗ ಆಲ್ರೆಡಿ ಅದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ತಿಳಿದಿರೋದ್ರಿಂದ ಹೆಚ್ಚು ಎಳಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಿ, ಮತ್ತು ನಮ್ಮ ಪ್ರೇಯರ್ಗಳಲ್ಲಿ ಹೇಳುವಾಗ ನಮ್ಮ ಮೌಲ್ಯಗಳು ಗುರುಗಳು ಹೇಳೋದ್ರ ಬಗ್ಗೆ, ಮತ್ತು ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಹೇಳೋದ್ರ ಬಗ್ಗೆ ಹೆಚ್ಚು ಹೊರಗಡೆ ಓಡಾಟಗಳನ್ನು, ಹೆಚ್ಚು ಸಭೆ ಸಮಾರಂಭಗಳನ್ನ ಸೇರೋದನ್ನು, ಸಾವಿರ ಜನ ಸೇರಿ ಇದು ಮಾಡ್ತಕ್ಕಂಥದ್ದು, ಈ ಶೇಕ್ ಹ್ಯಾಂಡ್ ಹಗ್ಗಿಂಗ್ ಎಲ್ಲ ಇರುತ್ತೆ, ಅದು ಸ್ವಲ್ಪ ಅವಾಯ್ಡ್ ಮಾಡಿ ಈ ಸಂದರ್ಭದಲ್ಲಿ. ಎಲ್ಲರ ಹಿತ ದೃಷ್ಟಿಯಿಂದ ಆರೋಗ್ಯ ಬಹಳ ಮುಖ್ಯ ಇದೆ, ಅದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಪ್ರೇಯರಿ ಸಮಯ ಆಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಇದರಲ್ಲಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ನಿಮ್ಮನ್ನು ಬೇಡ್ತಾ ಇದ್ದೀನಿ. ನಮಸ್ಕಾರ. ರಂಜಾನ್ ಮಾಸಾಚರಣೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬಂದಿದೆ, ಆ ಗೈಡ್ಲೈನ್ಸ್ ವಿಚಾರವಾಗಿ ಎಲ್ಲ ಮಸೀದಿಯ ಮುಖ್ಯಸ್ಥರುಗಳನ್ನ ಮತ್ತು ಈ ಭಾಗದ ಮುಖಂಡಗಳನ್ನ ಕರೆದು ಒಂದು ಸಭೆ ನಡೆಸಬೇಕು ಅಂತೇಳಿ ಸಾಹೇಬ್ರೆ ತಿಳಿಸಿದ್ರು. ನಾವು ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಅದನ್ನೆಲ್ಲ ಕರೆದಿದ್ದಕ್ಕೆ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ತಮ್ಮ ಬಿಸಿ ಶೆಡ್ಯೂಲಲ್ಲೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಉದ್ದೇಶಿಸಿ ಮಾತಾಡಿದಂಥ ನಮ್ಮ ದೇವರಾಜ ವಿಭಾಗದ ಎಸಿಪಿ ಸಾಹೇಬ್ರಂಥ ಶಶಿಧರ್ ಸರ್ಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಉದಯಗಿರಿ ಪೊಲೀಸ್ ಠಾಣೆಯ ನಿರೀಕ್ಷಕರಾದಂಥ ರಾಜು ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ನಮ್ಮ ಡೆಪ್ಟಿ ಮೇಯರ್ ಆಫ್ತಾಬ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಭಾಗದ ನಗರಪಾಲಿಕೆ ಸದಸ್ಯರುಗಳಾದಂಥ ಪಂಡು ಅವರಿಗೆ ಮತ್ತು ಬಶೀರ್ ಅವ್ರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಸೀದಿಯ ಮುಖ್ಯಸ್ಥರುಗಳು ಮತ್ತು ಎಲ್ಲ ಧರ್ಮಗುರುಗಳು, ಉಲೇಮಾಗಳು ಮತ್ತು ಎಲ್ಲ ಇಲ್ಲಿ ನಾಗರಿಕ ಬಂಧುಗಳು ಯಾರು ಬಂದಿದ್ರು ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನು ತಿಳಿಸಿ, ಮತ್ತು ಹಾಗೆ ಮಾಧ್ಯಮದವರಿಗೆ ವಂದನೆಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. पहले तो एक बात बोलना चाहूँगा, ये राजनगर का या मैसूर की बात नहीं है, तमाम हिंदुस्तान के अवाम जो है, अवाम और जो प्रेजेंट जो है उन सब डरे हुए हैं. ये सेकेंड वेव जो आगे है, ये सेकेंड वेव जो चेंज होके जो वायरस है थोड़ा चेंज होके है, तो इंसान को मालूम नहीं पड़ रहा है कि इंसान की कोरोना आके है घर पर. पहले तो एक दो चार दिन टाइम मिलता था, बुखार गई, खांसी आ गई, हमें जाके हॉस्पिटल में एडमिट हो जाएंगे, इसमें तो मालूम नहीं हो रहा इंसान को. अचानक अपना सैचुएशन डाउन हो रहा है, दिमाग आस्तमा आ जा रहा है, इमीडिएट जाने पर मालूम हो रहा है कि वायरस है. एक दिन दो दिन का इंसान अगर घट रहा है तो बच रहा है, नहीं रहा तो चलेगा, ऐसा हो रहा है. इस वास्ते जो है राज्य पुलिस डिपार्टमेंट भी जैसे पहले शुरू करी थे, ऐसा पुलिस डिपार्टमेंट और कॉर्पोरेशन और तमाम हमारे उलमा भी साथ हैं और हमारे कारपेटर्स भी हैं साथ, अवेयरनेस प्रोग्राम कर रहे हैं, लेकिन उसके साथ हमें भी साथ है जो तुम्हें मीडिया है, मीडिया से बहुत ज़्यादा एक्सपोज करना है कि सेकेंड बच्चों इसमें बहुत तकलीफ पाने वाले दूसरा नंबर है हिंदुस्तान का. शुरुआत में अगर आ गया तो पहले नंबर के ऊपर भी कोसा नंबर चले जाएंगे. देखो हमें तो क्या प्रकाशन लेना ले रहे हैं, लेकिन उसके बाद अवाम की जिम्मेदारी है, जो हमें बोल रही उनकी जिम्मेदारी है. अगर उनकी फैमिली को उन्हें बचाना है तो अगर तुम्हें आए तुम्हारे में हेल्थ है, तुम्हारे में ताकत है, तुम्हें बचते हैं, तुम्हारे फैमिली में उम्र दराज हैं, बच्चे हैं. अब इसमें बच्चों का रहा है, ये फर्स्ट वेव में ऐसा नहीं था, बड़ों को था, इसमें बच्चों का रहा है. इस वास्ते मेहरबानी करके अपनी फैमिली को बचाने के वास्ते अपनी फैमिली का सूच को तो भी सोशल डिस्टेंस जो करना है, मास्क डालना है, वो सब देख के हिफाजत रहो. जैसा कि अभी आज जो मीटिंग एस पी साहब के साथ और हमारे के सर्कल साहब से हुए, पी के राजू साहब और हमारे एनआर के तकरीबन पूरे मस्जिदों के जिम्मेदार भी यहाँ आए हुए हैं. इस वक्त आप हजरात तक एक मैसेज पहुँचाना चाहते हैं, हमारे साथ डिप्टी मेयर साहब भी हैं. सब लोगों की यही फिक्र है कि किसी न किसी तरीके से हमारी कौम इन तमाम हालात से बचकर अच्छी ज़िंदगी कर सके, क्योंकि रमज़ान का मौका है और मस्जिदों में नमाज़ों की कसरत भी मुसल्लियों से होती है. तो हमारी अपील है उलमा की तरफ से भी, जहाँ तक हो सके जो सर्कुलर हमारे पास गवर्नमेंट की तरफ से आया है, जैसा सैनिटाइज़र है और मास्क है, और हो बल्कि यकीनी तौर पर आप हजरात अपना मुसल्ला ख़ुद साथ लेकर आएँ, मस्जिद में बिछाएँ और इत्मीनान से अपना नमाज़ पढ़ लें. जहाँ तक हो सके भीड़ भाड़ की बजाय इनफरादी इबादतों में करके अपने घरों को जाने की फिक्र फरमाएँ. अभी एक सवाल हुआ कि इफ्तार के मौके पर
हम लोग रोज़ा खोलने के लिए बहुत सारी चीज़ों के ख़रीदने का मसला होता है, दुकान वालों से ज़्यादा हम लोग ख़रीदने वाले एहतियात अगर कर लें तो किसी को बोलने की ज़रूरत भी नहीं है। अगर जाएँ, ज़रूरत पड़े, जो चीज़ की ज़रूरत पड़े दूर खड़े ले लें, फिर अपने घरों में इफ्तार करने की फिक्र फरमाएँ। ये उलमा की तरफ से खसूसी तौर पर तमाम लोगों को, तमाम ज़िम्मेदारों को, तमाम मुसल्लियान तक ये पैगाम हम पहुँचाना चाहते हैं। अल्लाह ना करे कि पिछले हालात जो हमारे सामने इस वक्त हैं, ये अब लोग बता रहे हैं कि इससे ख़तरनाक हालात अब हमारे करीब आने वाले हैं, हमारी बेहतियाती की वजह से कहीं ऐसा ना हो कि फिर हमारे लिए मस्जिदों के लिए रुकावटें बन जाएँ, फिर हमारी इबादतों के लिए रुकावटें बन जाएँ। इससे पहले हम तमाम उलमा की तरफ से, डिप्टी मेयर साहब की तरफ से और ACP साहब की तरफ से हम अवाम तक के पैगाम पहुँचाना चाहते हैं, जितना हो सके।